ಇದು ಅಮ್ಮನ ಫ್ರೆಂಡ್ ಇದು ಅಪ್ಪನ ಫ್ರೆಂಡ್ ಇಬ್ಬರಲ್ಲಿ ಯಾರು ಬೇಕು ನಿಮಗೆ ಆ ಮಾಡು ಜಾಣೆ ಒಂದು ಮನೆ ಅಂದ್ರೆ ಅದು ನಂದ ಗೋಕುಲ ತರ ಅದರಲ್ಲಿ ಅಪ್ಪನ ಪ್ರೀತಿಯ ಮುತ್ತು ಅಮ್ಮನ ಪ್ರೀತಿಯ ತುತ್ತು ಇರುತ್ತೆ ತಂದೆ ತಾಯಿ ಇಬ್ರು ಸೇರಿ ಪ್ರೀತಿಯನ್ನ ದಾರೆ ಎರೆದು ಮಗುನ ಬೆಳೆಸೋ ಈ ಚಂದದ ಪ್ರಕ್ರಿಯೆಯಿಂದ ಮನೆನೇ ಒಂದು ಪುಟಾಣಿ ಸ್ವರ್ಗದ ತರ ಕಾಣ್ತಾ ಇರುತ್ತೆ ಅಂದ್ರೆ ಕರ್ನಾಟಕದಲ್ಲಿ 24 ಗಂಟೆಯಲ್ಲೇ 25,795 ಜನರಿಗೆ ಕೊರೋನಾ ತಟ್ಟಿದೆ ಆದ್ರೆ ಇತ್ತೀಚೆಗೆ ಈ ಸ್ವರ್ಗದಂತ ಕುಟುಂಬಗಳ ಮೇಲೆ ಕೋವಿಡ್ ನ ಕೆಟ್ಟ ಕಣ್ಬಿತ್ತು ಎಲ್ಲಾ ನಾರ್ಮಲ್ ತರ ಇದ್ದ ಮನೆಗಳಲ್ಲಿ ಪಲ್ಸ್ ಆಕ್ಸಿಮೀಟರ್ ಥರ್ಮಾಮೀಟರ್ಗಳು ಕಾಣಿಸ್ಕೊಂಡ್ರು ಫೇಸ್ ಮಾಸ್ಕ್ ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲ ಮನೆಗಳ ಭಾಗವೇ ಆದ್ರು ಪಾಪು ಮಮತೆ ತುಂಬಿದ ಸ್ಪರ್ಶ ಹೋಗಿ ಭಯ ಆತಂಕ ಆವರಿಸ್ಕೊಂಡ್ರು ಮನೆ ಹೊರಗೆ ಎದೆಗೆ ತಿವ್ಯು ಅಂತ ಆಂಬ್ಯುಲೆನ್ಸ್ ಶಬ್ದ ರಾರಾಜಿತು ನಗುವಷ್ಟೇ ಕೇಳ್ತಿದ್ದ ಮನೆಯಲ್ಲಿ ನೋವಿನ ಆಕ್ರಂದನ ಮುಗಿಲು ಮುಟ್ತು ಸ್ವರ್ಗದಂತ ಮನೆಯಲ್ಲಿ ತಂದೆ ತಾಯಿ ಇಬ್ರು ಸ್ವರ್ಗವಾಸಿಗಳಾದ್ರು ಪುಟ್ಟ ಮಗುವಿನ ಚಪ್ಪಾಳೆ ಅರ್ಧಕ್ಕೆ ನಿಂತೋಯ್ತು ಎಲ್ಲಕ್ಕಿಂತ ಜೀವನ ದೊಡ್ಡದು ಅಂತಾರೆ ಎಷ್ಟೇ ಕಷ್ಟ ಆದರೂ ಬೆಳಕಿನ ಕಡೆ ನಡಿಲೇಬೇಕು ಅಲ್ವಾ ಈ ನೊಂದಿರೋ ಪುಟ್ಟ ಮನಸ್ಸಿಗೆ ನಿಮ್ಮ ತೋಳ್ಬೇಕು ಅದರ ಕಣ್ಣೀರು ಒರೆಸಕ್ಕೆ ನಿಮ್ಮ ಕೈಗಳು ಬೇಕು ತನ್ನ ಜೀವನದಲ್ಲಿ ಅಚಾನಕ್ ಆಗಿ ನಡೆದ ಈ ಒಂದು ಅವಘಡಕ್ಕೆ ದಿಕ್ಕೆಟ್ಟು ಕೂತಿರೋ ಕಂದಮ್ಮಂಗೆ ನಿಮ್ಮ ಕಿರುಬೆರಳ ಆಸರೆ ಬೇಕು ಹೌದು ಈ ಪ್ರಕ್ರಿಯೆಗೆ ಪೂರಕವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಮೂಲಕ ಜಾರಿಗೊಳಿಸಿರುವ ಬಾಲಹಿತೇಶಿ ಎಂಬ ಯೋಜನೆಯಲ್ಲಿ ಕೋವಿಡ್ ಬಾಧಿತ ಕುಟುಂಬದ ಮಕ್ಕಳಿಗೆ ಆಸರೆಯಾಗುವ ಅವಕಾಶ ನಿಮಗಿದೆ ಮತ್ತೆ ಚೇತರಿಸಿಕೊಳ್ಳೋ ಹಾಗೆ ಹುರಿದುಂಬಿಸಿ ಮಗುವಿನ ಭವಿಷ್ಯದ ಹಿತಚಿಂತನೆಯಲ್ಲಿ ನೀವು ಭಾಗವಹಿಸಕ್ಕೆ ಇಷ್ಟಪಡ್ತೀರಿ ಅಂದ್ರೆ ಈ ಸದಾವಕಾಶ ನಿಮಗಾಗಿ ಕಾದಿದೆ ಇದಕ್ಕಾಗಿ ನೀವು ಪ್ರತಿ ತಿಂಗಳು ಮಗುವಿನ ಜೊತೆಗೆ ಕನಿಷ್ಠ 6-8 ಗಂಟೆಗಳ ಕಾಲ ಸಮಯ ಕೊಟ್ರೆ ಸಾಕು ನಿಮಗೆ ಯಾವುದೇ ದುಶ್ಚಟಗಳಿಲ್ಲದೆ ನೀವು 18 ವರ್ಷದ ಮೇಲ್ಪಟ್ಟವರಾಗಿದ್ರೆ ಈ ಅವಕಾಶದ ಬಾಗಿಲು ನಿಮ್ಮ ಮುಂದೆ ಇದೆ ಅಪ್ಪನಷ್ಟು ಕಾಳಜಿ ಅಮ್ಮನಷ್ಟು ವಾತ್ಸಲ್ಯ ಈ ಪ್ರಪಂಚದಲ್ಲಿ ಯಾರು ಕೊಡಕ್ ಸಾಧ್ಯ ಇಲ್ಲ ಆದ್ರೂ ಈ ನೊಂದ ಮಗುವಿನ ಮನಸ್ಸಿನ ಜೊತೆ ಜೊತೆಗೆ ಹೆಜ್ಜೆ ಇಟ್ಟು ಒಂದು ಮಗುವಿನ ಭವಿಷ್ಯ ರೂಪಿಸಬಲ್ಲೆ ಅನ್ನೋ ಆತ್ಮವಿಶ್ವಾಸ ನಿಮ್ಮಲ್ಲಿದ್ರೆ ಈ ಅವಕಾಶದ ಬಾಗಿಲು ತೆರೆಯಿರಿ ಬಾಲಹಿತೇಶಿ ಆಗಿರಿ ಕೋವಿಡ್-19 ಕಾರಣದಿಂದ ಇಬ್ಬರೂ ಪೋಷಕರು ಅಥವಾ ಏಕ ಪೋಷಕರನ್ನು ಕಳೆದುಕೊಂಡು ಆಘಾತಕ್ಕೆ ಒಳಗಾಗಿ ಮಕ್ಕಳ ಪಾಲನಾ ಸಂಸ್ಥೆ ಅಥವಾ ವಿಸ್ತೃತ ಕುಟುಂಬದಲ್ಲಿ ಅಥವಾ ಏಕ ಪೋಷಕರ ಜೊತೆ ಪ್ರಸ್ತುತ ವಾಸವಿರುವ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶಕರ ಮೂಲಕ ಕಾಳಜಿಯ ಜೊತೆಗೆ ನೈತಿಕ ಭಾವನಾತ್ಮಕ ಸಾಮಾಜಿಕ ಬೆಂಬಲ ಒದಗಿಸಿ ಅವರನ್ನು ಆಘಾತದಿಂದ ಹೊರತಂದು ಉತ್ತಮ ಭವಿಷ್ಯ ರೂಪಿಸಲು ನೆರವಾಗುವ ಕಾರ್ಯಕ್ರಮವೇ ಬಾಲಹಿತೈಷಿ ಯೋಜನೆ ಮಾನದಂಡಗಳು ಮಗುವಿಗೆ ಸರಿಹೊಂದುವ ಹಿತೈಷಿಯನ್ನು ನೋಡಿ ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಅನುಸಂಧಾನ ಮಾಡಲಾಗುತ್ತದೆ ಮಾರ್ಗದರ್ಶಕರು ಮಗುವಿಗೆ 18 ವರ್ಷ ತುಂಬುವವರೆಗೆ ನೆರವಾಗಿ ಇರುತ್ತಾರೆ ಮಗುವಿಗೆ ವೈಯಕ್ತಿಕ ಕಾಳಜಿ ನೀಡುವುದು ಪ್ರಮುಖ ಆದ್ಯತೆಯಾಗಿದೆ ಭೌಗೋಳಿಕ ಸಾಮೀಪ್ಯ ಭಾಷೆ ಆಸಕ್ತಿ ಮಗುವಿನ ಜೊತೆ ಹೊಂದಿಕೆಯಾಗಬೇಕು ಪುರುಷ ಮಾರ್ಗದರ್ಶಕರನ್ನು ಗಂಡು ಮಕ್ಕಳಿಗೆ ಮಾತ್ರವೇ ನೇಮಿಸಲಾಗುತ್ತದೆ
ಮಹಿಳಾ ಮಾರ್ಗದರ್ಶಕರು ಗಂಡು ಹಾಗೂ ಹೆಣ್ಣು ಮಕ್ಕಳು ಇಬ್ಬರಿಗೂ ಮಾರ್ಗದರ್ಶಕರಾಗಬಹುದು. ಮಾರ್ಗದರ್ಶಕರು ಕನಿಷ್ಠ 1 ವರ್ಷಗಳ ಕಾಲ ಕಾರ್ಯನಿರ್ವಹಿಸಬೇಕು, ಮಧ್ಯದಲ್ಲಿ ಬಿಡುವಂತಿಲ್ಲ. ಸಾಂಕ್ರಾಮಿಕ, ಮಾನಸಿಕ ಸಮಸ್ಯೆಯಂತಹ ಅನಿರೀಕ್ಷಿತ ಕಾರಣಗಳನ್ನು ಹೊರತುಪಡಿಸಿ ಸ್ವಇಚ್ಛೆ ಹಾಗೂ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸಲು ಸಿದ್ಧರಿರಬೇಕು. ಒಬ್ಬ ಪೋಷಕರನ್ನು ಕಳೆದುಕೊಂಡ ಮಕ್ಕಳು ಏಕ ಪೋಷಕರ ಜೊತೆ, ಇಬ್ಬರೂ ಪೋಷಕರನ್ನು ಕಳೆದುಕೊಂಡ ಮಕ್ಕಳು ವಿಸ್ತೃತ ಕುಟುಂಬದಲ್ಲಿ ಅಥವಾ ಮಕ್ಕಳ ಪಾಲನಾ ಸಂಸ್ಥೆಯಲ್ಲಿ ಇರುತ್ತಾರೆ. ಮಾರ್ಗದರ್ಶಕರು ಮಗು ಇರುವಲ್ಲಿಗೆ ಹೋಗಿ ಮಾರ್ಗದರ್ಶನ ನೀಡಬೇಕು. ಮಗು ಮಾರ್ಗದರ್ಶಕನ ಮನೆಗೆ ಬರುವಂತಿಲ್ಲ. ಮಾರ್ಗದರ್ಶಕರು ಆರ್ಥಿಕವಾಗಿ ಸಬಲರಾಗಿದ್ದು ಸ್ವಇಚ್ಛೆಯಿಂದ ಬಯಸಿದ್ದಲ್ಲಿ ಫಲಾನುಭವಿ ಮಗುವಿಗೆ 1 ವರ್ಷದ ಕನಿಷ್ಠ ಬದ್ಧತೆಯೊಂದಿಗೆ ಆರ್ಥಿಕ ಸಹಾಯ ನೀಡಬಹುದು. ಆದರೆ ಆರ್ಥಿಕ ಸಹಾಯ ನೀಡುವುದು ಕಡ್ಡಾಯವಲ್ಲ. ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುವವರಿಗೆ ಇಲಾಖೆಯಿಂದ ಯಾವುದೇ ಗೌರವಧನ ಅಥವಾ ಶುಲ್ಕವನ್ನು ಪಾವತಿಸಲಾಗುವುದಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ icps.karnataka.gov.in ಗೆ ಭೇಟಿ ಕೊಡಿ.